ಪ್ರೀತಿಯ ಸ್ನೇಹಿತರೆ, ಬದುಕನ್ನು ಸುಂದರವಾಗಿಸ್ಕೊಳ್ಳಿಕ್ಕೆ ನಾವು ಪ್ರತಿದಿನ ಪ್ರತಿ ಕ್ಷಣ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ನಮ್ಮ ಬದುಕಿಗೆ ಒಂದು ಸ್ಫೂರ್ತಿ ಬೇಕು, ಗುರು ಬೇಕು, ಮತ್ತು ಗುರಿ ಕೂಡ ಅಷ್ಟೇ ಮುಖ್ಯ. ಬದುಕನ್ನು ಶ್ರೀಮಂತಗೊಳಿಸಿಕೊಳ್ಳಲಿಕ್ಕೆ ನಮಗೆ ಅನೇಕ ಕಥೆಗಳು, ಸನ್ನಿವೇಶಗಳು, ವ್ಯಕ್ತಿಗಳು, ಪರಿಸರ ಇದೆಲ್ಲ ಕಾರಣವಾಗುತ್ತೆ. ಅಂತಹ ಕಾರಣಗಳಲ್ಲಿ ಒಂದು ಕರುನಾಳು ಬಾಬೆಳಕೆ, ಜೀವನ ಕಲೆಯನ್ನು ಕಲಿಸುವಂತಹ ಅನೇಕ ಮಾಹಿತಿಗಳ ಕಣಜ ಕರುನಾಳು ಬಾಬೆಳಕೆ. ನೀವು ಕೇಳಿ ಪ್ರತಿದಿನ ಸಂಜೆ 6:10 ನಿಮ್ಮ ಹಾಸನ ಆಕಾಶವಾಣಿ 102.2 ಮೆಗಾಹರ್ಟ್ಸ್ಗಳಲ್ಲಿ. ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಕೃತಿಯ ಆಯ್ದ ಭಾಗದ ನಿರೂಪಣೆ. ನಡೆಸೆನ್ನನು ಇರುಳು ಕತ್ತಲೆಯಾಗವಿ, ಮನದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು, ಕೈ ಹಿಡಿದು ನಡೆಸೆನ್ನನು. ಆನಂದಪುರ ಎಂಬ ಒಂದು ಊರು. ಆ ಊರಿನ ಹೊರಭಾಗದಲ್ಲಿ ಒಂದು ದೊಡ್ಡ ಆಶ್ರಮವಿದೆ. ಅಲ್ಲಿ 10 ಸನ್ಯಾಸಿಗಳು ವಾಸವಾಗಿದ್ದರು. ಅನೇಕ ಜನ ಬ್ರಹ್ಮಚಾರಿಗಳು. ಭಕ್ತರು ಬಂದು ಅದು ಸದಾ ಚಟುವಟಿಕೆಯಲ್ಲಿ ಇರ್ತಾಯಿತು. ಆಶ್ರಮಕ್ಕೆ ಸ್ವಾಮಿ ಭೈರವಾನಂದರು ಮುಖ್ಯಸ್ಥರು. ಆನಂದಪುರಕ್ಕೊಬ್ಬ ರಾಜನಿದ್ದ. ರಾಜನ ಮಂತ್ರಿಗಳು, ದೂತರು ಆಗಾಗ ಬಂದು ರಾಜ್ಯದಲ್ಲಿ ಏನೇನು ನಡೆಯುತ್ತಿದೆ ಎಂಬುದನ್ನು ರಾಜನಿಗೆ ತಿಳಿಸುತ್ತಿದ್ದರು. ಒಂದು ಬಾರಿ ಮಂತ್ರಿಗಳು ಆಶ್ರಮದ ಬಗ್ಗೆ ಕೆಲವು ದೂರುಗಳನ್ನು ತಂದು ರಾಜನ ಮುಂದೆ ಹೇಳಿದರು. ಮುಂದೇನಾಗುತ್ತೆ ಕೇಳಿ ಪ್ರತಿದಿನ ಸಂಜೆ 6:10 ಕರುನಾಳು ಬಾಬೆಳಕೆ, ಹಾಸನ ಆಕಾಶವಾಣಿ 102.2 ಮೆಗಾಹರ್ಟ್ಸ್ಗಳಲ್ಲಿ. ಕರುಣಾಳು ಬಾಬೆಳಕೆ ಮುಸುಕಿ. ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಕೃತಿಯ ಆಯ್ದ ಭಾಗದ ನಿರೂಪಣೆ. ನಡೆಸೆನ್ನನು ಇರುಳು ಕತ್ತಲೆಯಾಗವಿ, ಮನದೂರ ಕನಿಕರಿಸಿ ಕೈ ಹಿಡಿದು ನಡೆಸೆನ್ನನು, ಕೈ ಹಿಡಿದು ನಡೆಸೆನ್ನನು.